ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮಾಲ್ಡೀವ್ಸ್ ಟ್ರಿಪ್ನಲ್ಲಿದ್ದಂತಹ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಕಳೆದ ಗುರುವಾರ ಕುಟುಂಬ ಸಮೇತ ಮಾಲ್ಡೀವ್ಸ್ ಪ್ರವಾಸವನ್ನು ಕೈಗೊಂಡಿದ್ರು. 5 ದಿನಗಳ ಕಾಲ ಪ್ರವಾಸ ಮುಗಿಸಿ ಮಾಜಿ ಸಿಎಂ ಬಿಎಸ್ ವೈ ಆಗಮಿಸಿದ್ದಾರೆ. ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಂತ ಬಿಎಸ್ ವೈ ಇನ್ನು 20 ರಿಂದ 25 ದಿನಗಳ ಬಳಿಕ ರಾಜ್ಯದಾದ್ಯಂತ ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ. ಮಾಲ್ಡೀವ್ಸ್ ಗೆ ನಮ್ಮ ಕುಟುಂಬವರ ಜೊತೆಗೆ ನಮ್ಮ ಸ್ನೇಹಿತರ ಜೊತೆಗೆ 5 ದಿವಸ ಇಲ್ಲಿ ವಾಪಸ್ ಬರ್ತಾ ಇದ್ದೀನಿ. ಬಹಳ ವರ್ಷಗಳಾಯಿತು ನಾನು ಇಲ್ಲಿ ಹೊರಗಡೆ ಹೋಗಿರಲಿಲ್ಲ. ನಮ್ಮೆಲ್ಲ ಸ್ನೇಹಿತರು ಕುಟುಂಬದವರೆಲ್ಲ ಒತ್ತಾಯ ಮಾಡಿದ್ರಿಂದ 5 ದಿವಸ ಅಲ್ಲಿ ಇದ್ದು ವಾಪಸ್ ಬರ್ತಾ ಇದ್ದೀನಿ. ತುಂಬ ಒಳ್ಳೆಯ ಸ್ಥಳ, ಎಲ್ಲರೂ ನೋಡಬೇಕಾದಂಥ ಒಂದು ಒಳ್ಳೆಯ ಸ್ಥಳ ಅಂತ ನಾನು ಅಂದ್ಕೊಂಡಿದ್ದೀನಿ. ಸಂಬಳವಿಲ್ಲದೆ ಪರದಾಡ್ತಿದ್ದಂತ ಸಾರಿಗೆ ನೌಕರರಿಗೆ ಸಿಹಿ ಸುದ್ದಿ ಸಿಕ್ಕಿದೆ. ಸಾರಿಗೆ ನಿಗಮಗಳಿಗೆ ನೌಕರರ ಸಂಬಳಕ್ಕಾಗಿ ಸರ್ಕಾರ ಹಣ ಬಿಡುಗಡೆ ಮಾಡಿದೆ. 60.82 ಕೋಟಿ ಹಣ ಬಿಡುಗಡೆ ಮಾಡಿ ಸಾರಿಗೆ ಇಲಾಖೆ ಅಧೀನ ಕಾರ್ಯದರ್ಶಿ ಸತ್ಯವತಿ ಆದೇಶವನ್ನು ಹೊರಡಿಸಿದ್ದಾರೆ. ಚಿನ್ನದ ಅಂಗಡಿಗೆ ನುಗ್ಗಿ ದರೋಡೆ ನಡೆಸಲಿಕ್ಕೆ ಬಂದಂತವರು ಗುಂಡು ಹಾರಿಸಿದಂತಹ ಪರಿಣಾಮ ರಸ್ತೆಯಲ್ಲಿ ಹೋಗ್ತಾ ಇದ್ದಂತ ಯುವಕನೋರ್ವ ಸಾವನ್ನಪ್ಪಿದಂತಹ ಘಟನೆ ಮೈಸೂರಿನಲ್ಲಿ ನಡೆದಿದೆ. ಮೈಸೂರಿನ ವಿದ್ಯಾರಣ್ಯಪುರಂನಲ್ಲಿರುವಂತಹ ಅಮೃತ್ ಗೋಲ್ಡ್ ಅಂಡ್ ಸಿಲ್ವರ್ ಅಂಗಡಿಗೆ ನಾಲ್ವರ ತಂಡ ಬಂದಿದ್ದಂತಹ ಸಂದರ್ಭದಲ್ಲಿ ಅಂಗಡಿಯಲ್ಲಿದ್ದಂತ ಚಿನ್ನಾಭರಣಗಳನ್ನು ದೋಚಿದ್ದಾರೆ. ಬಳಿಕ ಅಂಗಡಿ ಮಾಲೀಕ ಧರ್ಮೇಂದ್ರ ಚಿನ್ನಾಭರಣಗಳನ್ನು ಹೊತ್ತೊಯ್ಯುವಾಗ ಅಡ್ಡಿಪಡಿಸಿದ್ರಿಂದ ದರೋಡೆಕೋರರು ಗುಂಡನ್ನು ಹಾರಿಸಿದ್ದಾರೆ. ಚಿಕ್ಕಮಗಳೂರಲ್ಲಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಕೋಟಿ ಮೌಲ್ಯದ ಪುರಾತನ ರತ್ನವನ್ನು ವಶಪಡಿಸಿಕೊಂಡಿದ್ದು ಹಾಗೆ 5.5 ಲಕ್ಷ ಮೌಲ್ಯದ ನಕಲಿ ನೋಟುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಮಂಗಳೂರು ಮೈಸೂರು ಶಿವಮೊಗ್ಗ ಹಾಸನ ಸೇರಿದಂತೆ ಹಲವೆಡೆ ಸಕ್ರಿಯವಾಗಿದ್ದಂಥ ಗ್ಯಾಂಗ್ ಅನ್ನು ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. 3 ಕಾರು, 5 ಮೊಬೈಲ್, ನಕಲಿ ನೋಟನ್ನು ಮುದ್ರಿಸ್ತಾ ಇದ್ದಂಥ ಕಂಪ್ಯೂಟರ್, ಪ್ರಿಂಟರ್ ವಶಕ್ಕೆ ಪಡೆಯಲಾಗಿದೆ. ಕೋಲಾರದ ಶ್ರೀನಿವಾಸಪುರ ಪಟ್ಟಣದಲ್ಲಿ ಜನರು ಜೀಪ್ಗಳಲ್ಲಿ ನೇತಾಡಿಕೊಂಡು ಸಂಚರಿಸುವ ಬಗ್ಗೆ ನಿಮ್ಮ ನ್ಯೂಸ್ 18 ವರದಿಯನ್ನು ಪ್ರಸಾರ ಮಾಡಿತ್ತು. ಈ ಬಗ್ಗೆ ಕೋಲಾರ ಜಿಲ್ಲಾ ಆರ್ಟಿಒ ಅಧಿಕಾರಿ ಯೋಮಕೇಶಪ್ಪ ಪ್ರತಿಕ್ರಿಯೆಯನ್ನು ನೀಡಿದ್ದು ಕಾನೂನು ಬಾಹಿರವಾಗಿ ಓಡಾಟ ಮಾಡ್ತಾ ಇರುವಂಥ ವಾಹನಗಳ ವಿರುದ್ಧ ಕ್ರಮ ಕೈಗೊಳ್ಳುವಂಥ ಭರವಸೆಯನ್ನು ನೀಡಿದ್ದಾರೆ. ಉಳಿದ 5 ಸುದ್ದಿಯನ್ನು ನೋಡೋಣ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಉಳಿದ ಪ್ರಮುಖ 5 ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಇಡೀ ದೇಶದಲ್ಲಿಯೇ ಎಲ್ಲಾ ರಾಜ್ಯಗಳಿಗಿಂತ ಮೊದಲು ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಜಾರಿಗೆ ತರಲಾಗಿದೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ದೆಹಲಿಯಿಂದಲೇ ವರ್ಚುವಲ್ ವೇದಿಕೆ ಮೂಲಕ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜ್ಯದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಜಾರಿಗೆ ಹಸಿರು ನಿಶಾನೆಯನ್ನು ತೋರಿಸಿದರು. ದಾವಣಗೆರೆ ಪೊಲೀಸ್ ಪೇದೆಯ ಮಿಸ್ ಫೈರ್ನಿಂದಾಗಿ ಪೊಲೀಸ್ ಡ್ರಿಲ್ ಮಾಸ್ಟರ್ ಬಲಿಯಾಗಿದ್ದಾರೆ. ದಾವಣಗೆರೆಯ ಕವಾಯತ್ ಮೈದಾನದಲ್ಲಿ ಪ್ರಾಕ್ಟೀಸ್ ಮುಗಿದ ಬಳಿಕ ಗನ್ ಕ್ಲೀನ್ ಮಾಡುವ ವೇಳೆ ಮಿಸ್ ಫೈರ್ ಆಗಿದೆ. ಡ್ರಿಲ್ ಮಾಸ್ಟರ್ ಚೇತನ್ ಕುತ್ತಿಗೆ ಭಾಗಕ್ಕೆ ಗುಂಡು ನುಗ್ಗಿದ್ರಿಂದ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ರಾಮನಗರದ ಚನ್ನಪಟ್ಟಣದ ಕಿರಣ್ ಕುಮಾರ್ ಅನ್ನುವಂಥವರಿಗೆ ಮಹಿಳೆಯೊಬ್ಬರು ನಿವೇಶನ ಕೊಡಿಸೋದಾಗಿ ಪಂಗನಾಮ ಹಾಕಿದ್ದಾಳಂತೆ. ಚನ್ನಪಟ್ಟಣದ ಮಾಧುರಿ, ನನಗೆ ಐಎಎಸ್ ಐಪಿಎಸ್ ಅಧಿಕಾರಿಗಳು ಗೊತ್ತು, ನನ್ನ ಮಾತು ಬೆಂಗಳೂರಿನಲ್ಲಿ ನಡೆಯುತ್ತೆ ಅಂತ ನಿವೇಶನ ಕೊಡಿಸೋದಾಗಿ 20 ಲಕ್ಷ ವಸೂಲಿಯನ್ನು ಮಾಡಿದ್ದಂತೆ. ಟೋಕಿಯೋ ಪ್ಯಾರಾಲಿಂಪಿಕ್ಸ್ ಕ್ರೀಡಾಕೂಟಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಟೋಕಿಯೋ ಪ್ಯಾರಾಲಿಂಪಿಕ್ಸ್ನಲ್ಲಿ ಈ ಬಾರಿ 54 ಕ್ರೀಡಾಪಟುಗಳು ಭಾರತವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಸಂಜೆ 4:30ಕ್ಕೆ ಕ್ರೀಡಾಕೂಟಕ್ಕೆ ಚಾಲನೆ ಸಿಗಲಿದೆ. 2016 ರಿಯೋ ಪ್ಯಾರಾಲಿಂಪಿಕ್ಸ್ಗೆ ಭಾರತ 19 ಕ್ರೀಡಾಪಟುಗಳನ್ನು ಕಳುಹಿಸಿತ್ತು. ಅದೇ ಈವರೆಗಿನ ದಾಖಲೆ ಆಗಿತ್ತು. ಈಗ 54 ಮಂದಿ ಭಾರತೀಯರು ಭಾಗಿಯಾಗ್ತಿದ್ದಾರೆ. ತಾರಾ ಅಥ್ಲೆಟ್ಗಳ ಬಗ್ಗೆ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಅವರು ನಿಜ ಜೀವನದ ಹೀರೋಗಳು ಅಂತ ಹೊಗಳಿದ್ದಾರೆ. ಈ ಬಾರಿಯ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಭಾಗಿಯಾಗ್ತಾ ಇರುವಂಥ 54 ಅಥ್ಲೆಟ್ಗಳ ಬೆನ್ನಿಗೆ ಭಾರತ ನಿಲ್ಲಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಇವಿಷ್ಟು ಈ ಕ್ಷಣದವರೆಗಿನ 30 ನಿಮಿಷ 30 ಸುದ್ದಿ ನೋಡ್ತಾರೆ ನ್ಯೂಸ್ 18 ಕನ್ನಡ.